ದೇಶದಲ್ಲಿ ನೂರ ಐವತ್ತೈದು ಕಡೆಯಲ್ಲಿ ಭಾರಿ ಭೂಕಂಪ ಅಪಾರ ಆಸ್ತಿಪಾಸ್ತಿ ನಷ್ಟ ಕೊಚ್ಚಿ ಹೋದ ಬೋಟ್ ವಾಹನಗಳು ಕಟ್ಟಡಗಳು ಜನರಲ್ಲಿ ಆತಂಕ ಬರದಿಂದ ಸಾಗಿದೆ ಅವಶೇಷಗಳಡಿ ಸಿಲುಕಿದ ಜನರ ರಕ್ಷಣೆ ಕಾರ್ಯ ಹೊಸ ವರ್ಷವನ್ನ ತುಂಬಾ ಸಂಭ್ರಮದಿಂದ ವೆಲ್ಕಮ್ ಮಾಡಿರುವಂತಹ ಜನರು ಕೂಡ ಇದ್ದಾರೆ ಹಾಗೆ ಜಪಾನ್ನಲ್ಲಿ ತೊಂಬತ್ತು ನಿಮಿಷಗಳಲ್ಲಿ ಇಪ್ಪತ್ತೊಂದು ಬಾರಿ ಭೂಕಂಪಗಳು ಸಂಭವಿಸಿದೆ ಜಪಾನ್ನ ಜನ ಹೊಸ ವರ್ಷವನ್ನ ಅತಿ ಕಷ್ಟಕರವಾಗಿ ವೆಲ್ಕಮ್ ಮಾಡಿದ್ದಾರೆ ಅವರು ಕೂಡ ಆಸೆ ಪಟ್ಟಿದ್ರು ಅನ್ಸುತ್ತೆ ಕುಣಿದು ಕುಪ್ಪಳಿಸ್ಬೇಕು ಅಂತ ಆದ್ರೆ ಭೂಕಂಪ ಬಿಟ್ಟಿಲ್ಲ ಎರಡ್ ಸಾವಿರದ ಕೂಡ ಇದೇ ತರಹದ ಭೂಕಂಪ ಜಪಾನ್ನಲ್ಲಿ ನಡೆದಿತ್ತು ಹಾಗಾದ್ರೆ ಈಗ ಯಾಕೆ ಭೂಕಂಪ ಆಗಿದೆ ಭೂಕಂಪ ಹೇಗೆ ಸಂಭವಿಸುತ್ತದೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಹೊಸ ವರ್ಷವನ್ನ ಇಡೀ ವಿಶ್ವವೇ ಸಂತಸದಿಂದ ಬರಮಾಡಿಕೊಂಡಿದೆ ಆದರೆ ಅದೊಂದು ದೇಶವನ್ನ ಬಿಟ್ಟು ಎಲ್ಲಾ ದೇಶಗಳಲ್ಲಿ ಸಂತೋಷದ ಕೂಗು ಕೇಳಿಬರ್ತಾ ಇದೆ ಆದ್ರೆ ಈ ದೇಶದಲ್ಲಿ ನೆರಳಾಟ ನೋವಿನ ಕೂಗು ಮಾತ್ರ ಕೇಳಿಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷವನ್ನ ಎಲ್ಲಾ ದೇಶಗಳು ಸಂಭ್ರಮದಿಂದ ಬರಮಾಡಿಕೊಂಡ್ರೆ ಈ ದೇಶ ಮಾತ್ರ ಕಣ್ಣೀರಿನಿಂದ ಬರಮಾಡಿದೆ ಅದುವೇ ಜಪಾನ್ ಹೌದು ಜಪಾನ್ನಲ್ಲಿ ಹೊಸ ವರ್ಷದಿಂದಲೇ ತೀವ್ರತೆಯ ಭೂಕಂಪ ಮನೆ ಮಾಡಿದೆ ತೊಂಬತ್ತು ನಿಮಿಷಗಳಲ್ಲಿ ಇಪ್ಪತ್ತೊಂದು ಭೂಕಂಪಗಳಿಗೂ ಸಂಭವಿಸಿದೆ ಜನರು ತತ್ತರಿಸಿ ಹೋಗಿದ್ದಾರೆ ನೋಡ ನೋಡುತ್ತಿದ್ದಂತೆ ಮನೆ ಮರ ವಿದ್ಯುತ್ ಕಂಬ ರಸ್ತೆಗಳು ಕುಸಿದು ಬಿದ್ದಿದೆ ಅಕ್ಷರಶಃ ಜಪಾನ್ ನಲಗಿ ಹೋಗಿದೆ ಹೊಸ ವರ್ಷದ ದಿನದಂದು ಜಪಾನ್ನ ಮಧ್ಯ ಮತ್ತು ಕರಾವಳಿ ಪ್ರದೇಶದಲ್ಲಿ ತೊಂಬತ್ತು ನಿಮಿಷಗಳಲ್ಲಿ ನಾಲ್ಕು ಪಾಯಿಂಟ್ ಜೀರೋ ಅಥವಾ ಅದಕ್ಕಿಂತ ಹೆಚ್ಚಿನ ತೀವ್ರತೆಯ ಇಪ್ಪತ್ತೊಂದು ಭೂಕಂಪಗಳು ಸಂಭವಿಸಿದೆ ಅದರಲ್ಲೂ ಒಂದರ ತೀವ್ರತೆ ರಿಯಾಕ್ಟರ್ ಮಾಪನದಲ್ಲಿ ಏಳು ಪಾಯಿಂಟ್ ಆರು ಎಂದು ಅಳತೆ ಮಾಡಲಾಗಿದೆ ಈ ಕಾರಣದಿಂದಾಗಿ ಸಮುದ್ರದಲ್ಲಿ ಐದು ಮೀಟರ್ ಎತ್ತರದ ಅಲೆಗಳು ಕಾಣಿಸಿಕೊಂಡಿದೆ ಈ ಭೂಕಂಪ ಎರಡ್ ಸಾವಿರದ ಹನ್ನೊಂದರ ನೋವನ್ನ ಮತ್ತೊಮ್ಮೆ ನೆನಪು ಮಾಡುತ್ತಿದೆ ಸುನಾಮಿಯಿಂದಾಗಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಜನರು ಇನ್ನು ಕಾಣೆಯಾಗಿರುವ ಪಟ್ಟಿಯಲ್ಲೇ ಸೇರಿಕೊಂಡಿದ್ದಾರೆ ಅಷ್ಟಕ್ಕೂ ಆ ದಿನ ಏನಾಯಿತು ಮತ್ತು ಜಪಾನ್ನಲ್ಲಿ ಅಷ್ಟು ಭೂಕಂಪಗಳು ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಭೂಕಂಪಗಳು ಯಾಕೆ ಸಂಭವಿಸುತ್ತೆ ಒಟ್ಟಾರೆಯಾಗಿ ವಾಸ್ತವದಲ್ಲಿ ಭೂಮಿಯು ನಾಲ್ಕು ಪ್ರಮುಖ ಪದರವನ್ನ ಹೊಂದಿದೆ ಅವುಗಳಲ್ಲಿ ಒಳಕೋರ್ ಹೊರಕೋರ್ ನಿಲುವಂಗಿ ಮತ್ತು ಹೊರ ಪದರ ಎಂದು ಕರೆಯಲಾಗುತ್ತೆ ಮಾಹಿತಿಯ ಪ್ರಕಾರ ಭೂಮಿಯ ಅಡಿಯಲ್ಲಿ ಇರುವ ಫಲಕಗಳು ತಿರುಗುತ್ತಲೇ ಇರುತ್ತೆ ಅದು ಪರಸ್ಪರ ಡಿಕ್ಕಿ ಹೊಡೆದಾಗ ಭೂಮಿಯ ಮೇಲ್ಮೈ ಕಂಪಿಸುತ್ತೆ ಅದನ್ನೇ ಭೂಕಂಪ ಅಂತ ಕರೀತಾರೆ ಈ ಫಲಕಗಳು ತಮ್ಮ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವ ಸಮಯದಲ್ಲಿ ಭೂಮಿ ಕಂಪ ಕಂಪನವಾಗುತ್ತೆ ಆದಾಗ್ಯೂ ಭೂಕಂಪದ ತೀವ್ರತೆಯ ಅಧಿಕವಾಗಿರುತ್ತೆ ಅದರ ಕಂಪನಗಳು ದೂರದವರೆಗೆ ಕಾಡುತ್ತೆ ಜಪಾನ್ ಭೂಕಂಪದಿಂದ ಹೆಚ್ಚು ಪ್ರಭಾವಿತವಾಗಿದೆ ಜಪಾನ್ ಜಪಾನ್ನಲ್ಲಿ ಪ್ರತಿ ವರ್ಷ ಒಂದು ಸಾವಿರ ಭೂಕಂಪಗಳು ಸಂಭವಿಸುತ್ತದೆ ಜಪಾನ್ನಲ್ಲಿ ಪ್ರತಿ ವರ್ಷ ಸಾವಿರಾರು ಭೂಕಂಪಗಳಿಂದ ಜನರು ಸಾವನ್ನೊಪ್ಪಾರೆ ಅದರಲ್ಲಿ ಕೆಲ ಒಂದು ಅಥವಾ ಎರಡು ಮಾತ್ರ ತೀವ್ರವಾಗಿರುತ್ತೆ ಆದರೂ ಹೊಸ ವರ್ಷದ ಮೊದಲ ದಿನ ಜಪಾನ್ನಲ್ಲಿ ಸಂಭವಿಸಿದ ಭೂಕಂಪವು ಏಳು ಪಾಯಿಂಟ್ ಆರು ತೀವ್ರತೆಯನ್ನ ಹೊಂದಿದೆ ಇದು ತುಂಬಾ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ರಾಷ್ಟ್ರೀಯ ಭೂಕಂಪ ಕೇಂದ್ರದ ಡೇಟಾವನ್ನ ನೋಡಿದರೆ ಪ್ರತಿ ವರ್ಷ ಸುಮಾರು ಇಪ್ಪತ್ತು ಸಾವಿರ ಭೂಕಂಪಗಳು ಜಗತ್ತಿನಲ್ಲಿ ಸಂಭವಿಸುತ್ತೆ ಅದರಲ್ಲಿ ನೂರು ಭೂಕಂಪಗಳು ಹಾನಿಯನ್ನ ಉಂಟುಮಾಡುತ್ತೆ ಅವುಗಳಲ್ಲಿ ಒಂದು ಅಥವಾ ಎರಡು ಹೆಚ್ಚಿನ ಅನಾಹುತವನ್ನು ತರಬಹುದು ಜಪಾನ್ ಬೆಂಕಿಯ ಉಂಗುರ ಜಪಾನ್ ಫೆಸಿಫಿಕ್ ಮಹಾಸಾಗರದ ರಿಂಗ್ ಆಫ್ ಫೈರ್ನಲ್ಲಿದೆ ಇದನ್ನ ಪೆಸಿಫಿಕ್ ರಿಂಗ್ ಅಥವಾ ಪೆಸಿಫಿಕ್ ಬೋಲ್ಟ್ ಎಂದು ಕರೆಯುತ್ತಾರೆ ಹೆಚ್ಚಿನ ಭೂಕಂಪಗಳು ಮತ್ತು ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸಿದ ಪ್ರದೇಶ ಇದಾಗಿದೆ ಈ ಒಂದು ವರದಿಯ ಪ್ರಕಾರ ವಿಶ್ವದ ಎಪ್ಪತ್ತೈದು ಪ್ರತಿಶತ ಜ್ವಾಲಾಮುಖಿಗಳು ರಿಂಗ್ ಆಫ್ ಫೈರ್ನ ಪ್ರದೇಶದಲ್ಲಿ ಇದೆ ಹದಿಮೂರು ವರ್ಷಗಳ ಹಿಂದೆ ಜಪಾನ್ನಲ್ಲಿ ಭೂಕಂಪ ಮತ್ತು ಸುನಾಮಿ ಸಂಭವಿಸಿತ್ತು ಮಾರ್ಚ್ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಂದು ಜಪಾನ್ನ ಪೂರ್ವ ಪರ್ಯಾಯ ದ್ವೀಪವಾಗಿರುವಂತಹ ಓಶಿಕಾದಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿತ್ತು ಇದರ ತೀವ್ರತೆಯನ್ನ ರಿಯಾಕ್ಟರ್ ಮಾಪನದಲ್ಲಿ ಒಂಬತ್ತು ಎಂದು ಅಳತಿ ಮಾಡಲಾಗಿದೆ ಇದು ಆದಷ್ಟು ತೀವ್ರತೆಯನ್ನು ಹೊಂದಿತ್ತು ಅಂದರೆ ಭೂಕಂಪ ಸಂಭವಿಸಿ ಸುಮಾರು ಇಪ್ಪತ್ತು ನಿಮಿಷಗಳ ನಂತರವೂ ಸುನಾಮಿಯ ಅಲೆಗಳು ಹುಟ್ಟುಕೊಳ್ತಾ ಇದ್ರು ಉತ್ತರದಲ್ಲಿ ಹೊಕಾಯಿಡೋ ಮತ್ತು ದಕ್ಷಿಣದಲ್ಲಿ ಓಕಿನಾವಾ ದ್ವೀಪದಲ್ಲಿ ಸುನಾಮಿಗಳು ಅಪ್ಪಳಿಸಿತ್ತು ಸುನಾಮಿ ಅಲೆಗಳು ಹತ್ತು ಮೀಟರ್ ಎತ್ತರದಿಂದ ಅಪ್ಪಳಿಸಿದೆ ಭೂಕಂಪದ ನಂತರ ಎಪ್ಪತ್ತರಷ್ಟು ಪ್ರದೇಶ ನೀರಿನಲ್ಲಿ ಮುಳುಗಿ ಹೋಗಿತ್ತು ಸುನಾಮಿ ಅಲಿಯ ಹೊಡೆತಕ್ಕೆ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಪರಿಸ್ಥಿತಿ ಗಂಭೀರವಾಗಿತ್ತು ನಂತರ ಜಪಾನ್ ತನ್ನ ಎಲ್ಲಾ ಪರಮಾಣು ವಿದ್ಯುತ್ ಸ್ಥಾವರವನ್ನ ಮೂರು ವರ್ಷಗಳ ಕಾಲ ಮುಚ್ಚಿಬಿಟ್ಟಿತ್ತು ಈ ದುರಂತದಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ಜನರು ನಿರಾಶ್ರಿತರಾಗಿದ್ರು ಇದು ಮಾತ್ರವಲ್ಲದೆ ಸುನಾಮಿಯಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರು ಪ್ರಾಣವನ್ನ ಕಳ್ಕೊಂಡಿದ್ರು ಎರಡು ಹೆಚ್ಚು ಜನರು ಇನ್ನೂ ಕಾಣೆಯಾದ ಪಟ್ಟಿಯಲ್ಲೇ ಇದ್ದಾರೆ ಹೊರತು ಸಿಕ್ಕಲಿಲ್ಲ ಅದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋ ಸಂಖ್ಯೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿವಿ ದಾರಿ ದಾರಿದೀಪ